ही पुकार, कांग्रेस इस बार सबके साथ ये अपना हाथ। शाना शाही बेगारी भुखमरी पे रोक लगाएंगे, मजबूरों मजदूर किसानों में विश्वास जगाएंगे, बहु बेटियां माँ बहनों को हम सम्मान दिलाएंगे, बच्चे बूढ़े नौजवानों ने भरी है ये हुंकार, सबकी यही पुकार। तस्वीर रे यही लिखेगा भारत की तकदीर रे। दस्तानों की बर्बादी का हाल बताने आए हैं, पंजे वाले फिर सबको खुशहाल बनाने आए हैं, अरे बहुत रह चुके बेबस और लाचार। ಮೂರ್ ದಿನ ಪ್ರಚಾರ ಮಾಡಬೇಕು, ಚೆನ್ನಾಗಿ ಮಾಡ್ತಿದ್ದೀವಿ, ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಸರ್. ಈ ಬಾರಿ ಚುನಾವಣೆ ಬಗ್ಗೆ ಅಭಿಪ್ರಾಯ ಕಾಂಗ್ರೆಸ್ ಕೇಳ್ತೈತಿ, ಕಾರಣ ಯಾಕಂತಂದ್ರೆ ಮಲ್ಲಣ್ಣ ಜೀಜಿಗರೇನು ಮಲ್ಲಣ್ಣ ಇನ್ನೊಬ್ರು ನಿಲ್ಲಿಸಿ ಗೆಲ್ಸಕತ್ತಿದ್ದಾನೆ, ಆ ಉದ್ದೇಶದಿಂದ ಮಲ್ಲಣ್ಣನ ಉದ್ದೇಶಪೂರ್ವಕವಾಗಿ ಗೆಲ್ಸಿರೋದೇ ಮಲ್ಲಣ್ಣ ಗೆಲ್ಲಿಸ್ತಾನೆ. ಈ ಒಂದು ದಾವಣಗೆರೆ ಲೋಕಸಭೆ ಅಭ್ಯರ್ಥಿಯಾದ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾದ ಎಚ್ ಪಿ ಮಂಜಪ್ಪನವರ ಪರವಾಗಿ ನಮ್ಮ ದಾವಣಗೆರೆ 25ನೇ ವಾರ್ಡ್ನ ಕಾರ್ಪೊರೇಟರ್ ಆದ ಜಯಂತ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ಟಾರ್ಗೆಟ್ ಅಸ್ಲಂ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಆನಂದ್ರವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಬಿರುಸಿನ ಪ್ರಚಾರವನ್ನು ನಡೀತಾ ಇದೆ. ಪ್ರಚಾರಕ್ಕೆ ಹೇಳಿದ್ರೆ ನಮ್ಮ ಲೋಕಸಭೆ ಅಭ್ಯರ್ಥಿಯಾದ ಎಸ್ ಎಸ್ ಮಲ್ಲಿಕಾರ್ಜುನ ಅಣ್ಣನವರು ಒಂದು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿಲ್ಲ, ಅವರ ಪರವಾಗಿ ಎಚ್ ಪಿ ಮಂಜಪ್ಪನವರು ಹಿಂದ ವರ್ಗದಿಂದ ಒಂದು ಕೆಳವರ್ಗದಿಂದ ಬಂದಿರುವಂತಹ ಒಂದು ವ್ಯಕ್ತಿ ಎಚ್ ಪಿ ಮಂಜಪ್ಪನವರು ಅವರು ತಾಲೂಕು ಮಟ್ಟದಿಂದ ಜಿಲ್ಲಾ ಪಂಚಾಯತ್ ಮಟ್ಟದಿಂದ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಒಂದು ನಿಷ್ಠೆಯಿಂದ ದುಡಿದಂತಹ ವ್ಯಕ್ತಿ, ಲೋಕಸಭೆ ಅಭ್ಯರ್ಥಿ ಆಗುವುದಕ್ಕೆ 100% ಚಾನ್ಸಸ್ ಇದೆ. ಹಾಗಾಗಿ ಅವರು ಈ ಒಂದು ದಾವಣಗೆರೆ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ಜಯಶೀಲರಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. विश्वास जगाएंगे, बहु बेटियां माँ बहनों को हम सम्मान दिलाएंगे, बच्चे बूढ़े नौजवानों ने भरी है ये हुंकार, सबकी यही पुकार, कांग्रेस इस बार सबके साथ ये अपना हाथ। बदलेगा हर एक नजारा, बदलेगी तस्वीर रे यही लिखेगा भारत की तकदीर रे। दस्तानों की बर्बादी का हाल बताने आए हैं, पंजे वाले फिर सबको खुशहाल बनाने आए।